ನಮಸ್ಕಾರ, ನ್ಯೂಸ್ ಅಟ್ ಲೆವೆನ್ ಎಂಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ದೇವೇಗೌಡರ ಸೋಲಿಗೆ ನಾನ್ ಯಾಕೆ ಕಾರಣ ಆಗ್ತೀನಿ? ಅವರು ನಮ್ಮ ಪಕ್ಷದವರಲ್ಲ, ಅವರ ಪಕ್ಷದವರನ್ನೇ ಕೇಳಬೇಕು ಅಂತ ಇಲ್ಲಿ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ವಿಶ್ವನಾಥ್ ಆರೋಪಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ನೀಡಿದ್ದಾರೆ. ಯಾಕೆಂದ್ರೆ ನಿನ್ನೆಯಷ್ಟೇ ವಿಶ್ವನಾಥ್ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಸುದ್ದಿಗೋಷ್ಠಿಯಲ್ಲಿ, ಇಲ್ಲಿ ಪಕ್ಷದವರನ್ನ ಅಂದ್ರೆ ಇಲ್ಲಿ ಪ್ರಮುಖವಾಗಿ ದೇವೇಗೌಡರನ್ನ ತುಮಕೂರಿಗೆ ಕರ್ಕೊಂಡೋಗಿ ಅಲ್ಲಿ ಸೋಲಿಸಲಾಯಿತು, ಮಂಡ್ಯದಲ್ಲಿ ಸೋಲಿಸಲಾಯಿತು ಅಂತ ಮಾತುಗಳನ್ನಾಡಿದ್ರು. ಇದಕ್ಕೆ ತಿರುಗೇಟನ್ನ ನೀಡಿದ್ದಾರೆ ಸಿದ್ದರಾಮಯ್ಯ ಅವರು. ದೇವೇಗೌಡರ ಸೋಲಿಗೆ ನಾನೇ ಯಾಕೆ ಕಾರಣ ಆಗ್ತೀನಿ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಅದರ ಜೊತೆ ಜೊತೆಗೆ ಮೈಸೂರಲ್ಲಿ ವಿಜಯಶಂಕರ್ ಸೋತ್ರಲ್ಲ, ಹಾಗಿದ್ರೆ ಯಾರ ಕಾರಣ ಅಂತ ಅವರು ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಪರೋಕ್ಷವಾಗಿ JDS ವಿರುದ್ಧ ಸಿದ್ದರಾಮಯ್ಯ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ವಿಶ್ವನಾಥ್ ಆರೋಪಕ್ಕೆ ಸಿದ್ದರಾಮಯ್ಯ ತಿರುಗೇಟನ್ನ ನೀಡಿದ್ದಾರೆ. ಸಮನ್ವಯ ಸಮಿತಿಯಲ್ಲಿ ಜಾತ್ಯತೀತ ಜನತಾದಳದ ಅಧ್ಯಕ್ಷನಾದ ನನಗೆ ಅವಕಾಶವನ್ನೇ ನೀಡಲಿಲ್ಲ. ಸಮನ್ವಯ ಸಮಿತಿ ಸಿದ್ದರಾಮಯ್ಯನವರ ಕೈಗೊಂಬೆಯಂತೆ ಕಾರ್ಯನಿರ್ವಹಿಸಬೇಕಾದ ಪರಿಸ್ಥಿತಿ ಸೃಷ್ಟಿಯಾಯಿತೇ ಹೊರತು ಸೌಹಾರ್ದಯುತ ವಾತಾವರಣದಲ್ಲಿ ನಿರಾತಂಕವಾಗಿ ಸರ್ಕಾರವನ್ನು ನಡೆಸಿಕೊಂಡು ಹೋಗುವ ಪ್ರಾಮಾಣಿಕ ಪ್ರಯತ್ನ ನಡೆಯಲೇ ಇಲ್ಲ. ಪಕ್ಷದ ಅಧ್ಯಕ್ಷನಾದ ನನಗಾಗಲಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ದಿನೇಶ್ ಗುಂಡೂರ್ ಅವರಾಗಲಿ ಸಮನ್ವಯ ಸಮಿತಿಯಲ್ಲಿ ಧ್ವನಿಯೇ ಇಲ್ಲದಂತಾಯಿತು. ಕಾಂಗ್ರೆಸ್ ನಾಯಕತ್ವದ ನಡವಳಿಕೆ ಇವತ್ತು ಕೆಲವರನ್ನೆಲ್ಲ ಕೆರಳಿಸ್ತಾ ಇದೆ. ಕಾಂಗ್ರೆಸ್ ಯಾರು ಕಟ್ಟಿದ್ದಾರೆ 40-50 ವರ್ಷದಿಂದ, ಅವ್ರ ಕೈಯಲ್ಲಿ ನಾಯಕತ್ವ ಆದರೆ ಇವೆಲ್ಲ ಇರೋದಿಲ್ಲ. ಪಕ್ಷದಲ್ಲಿ ಹಿರಿಯರಿದ್ದಾರೆ, ಸೊ ಅವ್ರನ್ನೆಲ್ಲ ನೀವು ಕಡೆಗಣಿಸಿ ನಿಮ್ಗೆ ಯಾರೋ ಬೇಕಾದವ್ರಿಗೆ ಕೊಡುವಂಥದ್ದು. ನೀವು ಕೇಳಿದ್ರಿ ಮೇಡಮ್, ವಿಶ್ವನಾಥ ನಮ್ಮ ಪಾರ್ಟಿ ಅವನಲ್ರಿ, ಅದಕ್ಕೆ ಮಾತಾಡಲ್ಲ ಅಂದೆ. ಈಸ್ ನಾಟ್ ಅವರ್ ಪಾರ್ಟಿ ಮ್ಯಾನ್, ಈಸ್ ಎ ಕಾಂಗ್ರೆಸ್ ಮ್ಯಾನ್, JDSನವನು. ನಾ JDSದವ್ರ ಬಗ್ಗೆ ಮಾತಾಡಲ್ಲ, JDSದವ್ರು ಮಾತಾಡ್ಕೋತಾರೆ. ಯಾರು ನೀವೇ ನಿಮ್ಮ ಪ್ರಶ್ನೆಗಳಿವೆ. ನೀವು ಕೇಳಿದ್ರಿ ಮೇಡಮ್, ವಿಶ್ವನಾಥ ನಮ್ಮ ಪಾರ್ಟಿ ಅವನಲ್ರಿ, ಅದಕ್ಕೆ ಮಾತಾಡಲ್ಲ ಅಂದೆ. ಈಸ್ ನಾಟ್ ಅವರ್ ಪಾರ್ಟಿ ಮ್ಯಾನ್, ಈಸ್ ಎ ಕಾಂಗ್ರೆಸ್ ಮ್ಯಾನ್, JDSನವನು. ನೋಡ್ತಿದ್ದೀವಿ ಇಲ್ಲಿ JDS ಮತ್ತು ಕಾಂಗ್ರೆಸ್ ನಾಯಕರ ಹೇಳಿಕೆಗಳು, ಪ್ರತಿ ಹೇಳಿಕೆಗಳು ನಿಲ್ತಾನೆ ಇಲ್ಲ. ಮತ್ತು ಒಂದ್ ಕಡೆ ವಿಶ್ವನಾಥ್ ಅವರು ನಿನ್ನೆ ಕೂಡ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಟಾಂಗ್ ನೀಡಿದ್ರು. ಇವತ್ತು ಸಿದ್ದರಾಮಯ್ಯನವರು ಕೂಡ ತಿರುಗೇಟನ್ನ ನೀಡಿದ್ದಾರೆ. ದೇವೇಗೌಡರ ಸೋಲಿಗೆ ನಾನ್ ಯಾಕ್ರಿ ಸ್ವಾಮಿ ಕಾರಣ ಆಗ್ತೀನಿ, ಅವರು ನಮ್ಮ ಪಕ್ಷದವರಲ್ಲ, ಅವರ ಪಕ್ಷದವರನ್ನೇ ಕೇಳಬೇಕು ಇದಕ್ಕೆ ಅಂತ ವಿಶ್ವನಾಥ್ ಅವರ ಆರೋಪಕ್ಕೆ ಸಿದ್ದರಾಮಯ್ಯನವರು ತಿರುಗೇಟನ್ನ ನೀಡಿದ್ದಾರೆ. ಇದರ ಜೊತೆ ಜೊತೆಗೆ ಮೈಸೂರಲ್ಲಿ ವಿಜಯಶಂಕರ್ ಸೋತ್ರಲ್ಲ, ಹಾಗಾದ್ರೆ ಯಾರು ಕಾರಣ ಆಗ್ತಾರೆ ಅದಕ್ಕೆ ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಮೂಲಕ ಪರೋಕ್ಷವಾಗಿ JDS ವಿರುದ್ಧ ಸಿದ್ದರಾಮಯ್ಯನವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅವರು ದೇವೇಗೌಡರ ಸೋಲಿಗೆ ಸಿದ್ದರಾಮಯ್ಯನವರು ಕಾರಣ ಅಂತ ಹೇಳೋದಾದ್ರೆ ನಮ್ಮ ಮೈಸೂರಿನ ಅಭ್ಯರ್ಥಿ ಸೋಲೋದಕ್ಕೆ ಯಾರು ಕಾರಣ ಆಗ್ತಾರೆ ಅಂತ ಮರು ಪ್ರಶ್ನೆಯನ್ನ ಮಾಡಿ ತಿರುಗೇಟನ್ನ ನೀಡಿದ್ದಾರೆ ಮಾಜಿ CM ಆಗಿರುವಂತಹ ಸಿದ್ದರಾಮಯ್ಯನವರು. ಇಲ್ಲಿ ಎಲ್ಲೋ ಒಂದ್ ಕಡೆ JDS ಮತ್ತು ಕಾಂಗ್ರೆಸ್ ನಾಯಕರ ಹೇಳಿಕೆ, ಪ್ರತಿ ಹೇಳಿಕೆಗಳು ನಿಲ್ಲುವಂತಹ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಆಂತರಿಕ ಭಿನ್ನಮತ ಜೊತೆ ಜೊತೆಗೆ JDSನ ಒಂದು ತಿರುಗೇಟುಗಳಿಗೂ ಕೂಡ ಉತ್ತರವನ್ನ ಕೊಡಬೇಕಾದಂತಹ ಸಂದರ್ಭ. ಸಿದ್ದರಾಮಯ್ಯನವರು ಕೂಡ ಪ್ರತಿ ಹೇಳಿಕೆಗಳನ್ನ ನೀಡ್ತಾನೆ ಇದ್ದಾರೆ, ಅವರ ಶಿಷ್ಯರು ಕೂಡ ಪ್ರತಿ ಹೇಳಿಕೆಗಳನ್ನ ನೀಡ್ತಾ ಇರುವಂಥದ್ದು. ಎಲ್ಲೋ ಒಂದ್ ಕಡೆ ಈ ಕಾಂಗ್ರೆಸ್ ಮತ್ತು JDS ಮೈತ್ರಿಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಪದೇ ಪದೇ ಈಗ ಗೊತ್ತಾಗ್ತಾನೆ ಇರುವಂಥದ್ದು, ಬಹಿರಂಗ ಆಗ್ತಾನೆ ಇದೆ. ಇಲ್ಲಿ ನೋಡ್ತಾನೆ ಇದ್ದೀರಾ ಯಾವ ರೀತಿಯಾಗಿ ಮಾತನಾಡ್ತಿದ್ದೀರಾ. ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಮೈಸೂರು ಲೋಕಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿಯಾಗಿರುವಂತಹ ವಿಜಯಶಂಕರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇಲ್ಲಿ ನಿನ್ನೆ ವಿಶ್ವನಾಥ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ದೇವೇಗೌಡರನ್ನ ಮತ್ತೆ ನಿಖಿಲ್ ಅವರನ್ನ ಕಾಂಗ್ರೆಸ್ ನಾಯಕರು, ಅದರಲ್ಲೂ ಎಸ್ಪೆಷಲಿ ಸಿದ್ದರಾಮಯ್ಯನವರೇ ಸೋಲ್ಸಿದ್ರು. ಇನ್ನೊಂದ್ ಕಡೆ ಮೈಸೂರಿನಲ್ಲಿ ನಾವು ಟಿಕೆಟ್ ಕೇಳಿದ್ವಿ, ಆದ್ರೆ ನಮಗ್ ಟಿಕೆಟ್ ಕೊಡ್ಲಿಲ್ಲ, ಅದು ಕೂಡ ಸೋಲಿಗೆ ಕಾರಣ ಆಯ್ತು ಅಂತ ಹೇಳ್ತಾ ಇದ್ರು. ಏನ್ ಹೇಳ್ತೀರಾ ನೀವು? ಮತ್ತೆ ಎರಡು ಪಾರ್ಟಿಗಳು ಸೇರಿ ಅಭ್ಯರ್ಥಿಗಳ ಹಂಚಿಕೆ ಮಾಡಿಕೊಂಡ ಸಮಯದಲ್ಲಿ
ಹಲೋ, ಮಾತಾಡಿ ಸರ್, ಮಾತಾಡಿ, ಕೇಳಿಸ್ತಾ. ಅಭ್ಯರ್ಥಿಗಳ ಹಂಚಿಕೆ ಮಾಡ್ಕೊಳ್ಳೋ ಸಮಯದಲ್ಲಿ ನಮ್ಗೆ ಎಲ್ಲಿ ಬೇಕು, ನಮ್ಗೆ ಈ ಕಡೆಗೆ ಬೇಕು ಅಂತೇಳಿ ಎರಡು ಪಾರ್ಟಿಗಳು ಕೂಡ ಅಭಿಪ್ರಾಯ ವ್ಯಕ್ತ ಮಾಡುವಂತದ್ದು ಸರಿ ಇದೆ. ಆದ್ರೆ ಒಂದ್ ಸಾರಿ ಎರಡು ಪಾರ್ಟಿಗಳು ಸೇರಿ ಒಂದು ಒಮ್ಮತಕ್ಕೆ ಬಂದಾದ್ಮೇಲೆ ಗೆಲುವಿಗೋಸ್ಕರ ಸಹಕರಿಸುವಂತದ್ದು ಅದು ಮೈತ್ರಿ ಧರ್ಮದ ಕರ್ತವ್ಯ ಮತ್ತು ಜವಾಬ್ದಾರಿ ಆಗ್ತದೆ. ಆ ವಿಚಾರದಲ್ಲಿ ನಮ್ಮ ಪಾಲನೆ ಆಗಿದೆಯಾ, ನಾವು ನಮ್ಮ ಜವಾಬ್ದಾರಿ ತಕ್ಕಂತ ನಡ್ಕೊಂಡಿದೀವಿ ಅನ್ನೋದನ್ನ ನಾವು ಅವಲೋಕನ ಮಾಡ್ಕೊಡ್ಬೇಕು. ಸರ್, ಈಗ ಆಲ್ರೆಡಿ 23ನೇ ತಾರೀಕು ರಿಸಲ್ಟ್ ಬಂತಲ್ಲ, ನಿಮ್ಗೆ ಏನ್ ಅನಿಸ್ತಾ ಇದೆ, ಏನ್ ಕಾರಣ ಅನಿಸ್ತದೆ? ಯಾಕಂದ್ರೆ JDS ಶಾಸಕರು ಇರುವಂತ ಎಲ್ಲಾ ಕಡೆ ಕೂಡ ಬಿಜೆಪಿಗೆ ಲೀಡ್ ಬಂತು. ಓಕೆ ಸರ್, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಸರಿಯಾಗಿ ಕೇಳಿಸ್ತಾ ಇಲ್ಲ. ವಿಜಯಶಂಕರ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಎಸ್ ಇಲ್ಲಿ ಎಲ್ಲ ಅಂದ್ರೆ ಅಭ್ಯರ್ಥಿ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಕೇಳಿನೇ ಅಭಿಪ್ರಾಯವನ್ನ ಸಂಗ್ರಹಿಸಿದ್ವಿ, ನಂತರ ಕೂಡ ಒಗ್ಗಟ್ಟಾಗಿ ನಾವು ಎಲೆಕ್ಷನ್ ಅನ್ನ ಎದುರಿಸಿದ್ವಿ, ಬಟ್ ಸೋಲಿಗೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಅವಲೋಕನವನ್ನ ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ರು. ಆದ್ರೆ ಇಲ್ಲಿ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಸೋತಿದ್ದಕ್ಕೆ ಯಾರ ಕಾರಣ ಹಾಗಾದ್ರೆ ಅಂತ JDS ನ ವಿರುದ್ಧನೇ ಪರೋಕ್ಷವಾಗಿ ಮಾತನಾಡುವಂಥದ್ದು. ಯಾಕೆಂದ್ರೆ ದೇವೇಗೌಡರ ಸೋಲಿಗೆ, ನಿಖಿಲ್ ಕುಮಾರಸ್ವಾಮಿಯ ಸೋಲಿಗೆ ಸಿದ್ದರಾಮಯ್ಯನವರೇ ಕಾರಣ ಅಂತ JDS ನಾಯಕ ವಿಶ್ವನಾಥ್ ಹೇಳ್ತಿದ್ದ ಹಾಗೆ ಈ ಒಂದು ಮರು ಪ್ರಶ್ನೆ ಮತ್ತು ಒಂದ್ ಕಡೆ ತಿರುಗೇಟನ್ನ ನೀಡಿದ್ದಾರೆ ಮಾಜಿ CM ಸಿದ್ದರಾಮಯ್ಯ.